Good morning, dear students. Today we are going to discuss a new lesson, new chapter, that is chemical effect of electric current. So chemical effect means how chemicals which affect on the electric current. That means chemicals galinda yav riti electric current alli variation agutte athwa yav riti chemicals gali jothege electric current behave madutte annodanna naavu ಈ ಕ್ಲಾಸಲ್ಲಿ ಓದ್ತಾ ಇದ್ದೀವಿ ಅಥವಾ ಈ ಲೆಸನ್ನಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್, ಕೆಮಿಕಲ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ದ ಹೋಲ್ ಲೆಸನ್ ಫುಲ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಸೊ ಸ್ಮಾಲ್ ಸಿಂಪಲ್ ಎಕ್ಸ್ಪೆರಿಮೆಂಟ್ಸು ತುಂಬ ಇರ್ತವೆ ಲೆಸನ್ನಲ್ಲಿ. ಈಸಿಯಾಗಿ ನೀವು ನಿಮ್ಮ ಮನೆಗಳಲ್ಲಿ ಇವು ಇಲ್ಲಿ ನಾನು ಹೇಳುವಂಥ ಸೋರ್ಸಸ್ ಮೆಟೀರಿಯಲ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಈಸಿಯಾಗಿ ನೀವು ಈ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಕಂಡಕ್ಟ್ ಮಾಡ್ಬೋದು ನೀವೂ ಕೂಡ. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿಕೊಂಡ್ರೆ ನೀವು ಈ ಎಕ್ಸ್ಪೆರಿಮೆಂಟ್ಸ್ಗಳನ್ನ ನಿಮ್ಮ ಮನೆಗಳಲ್ಲೂ ಕಂಡಕ್ಟ್ ಮಾಡಿ ಟೆಸ್ಟ್ ಮಾಡ್ಬೋದು. ಆ್ಯಂಡ್ ಕಾಮನ್ಲಿ ನಿಮ್ಗೆ ಗೊತ್ತಿರೋವಂಥದ್ದು ಎಲ್ಲದು, ನೀವು ಎಲೆಕ್ಟ್ರಿಸಿಟಿಯನ್ನು ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತಾ ಇರ್ತೀರಾ, ಎಲೆಕ್ಟ್ರಿಕ್ ಕರೆಂಟ್ ಜೊತೆಗೆ ನೀವು ವರ್ಕ್ ಮಾಡ್ತಾ ಇರ್ತೀರಾ, ಅದ್ರ ಜೊತೆಗೆ ಅಲ್ಲಿ ಹೇಗೆ ಏನೇನಾಗುತ್ತೆ ಅಂತ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಕಾಮನ್ ಆಗಿ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಇನ್ಫಾರ್ಮೇಷನ್, ಅದ್ರ ಜೊತೆಗೆ ಅಡಿಷ್ನಲ್ ಇನ್ಫಾರ್ಮೇಷನ್ನ ನಾವು ಇದ್ರ ಜೊತೆ ಇಲ್ಲಿ ಎಕ್ಸ್ಪೆರಿಮೆಂಟ್ಸ್ನ ಮುಖಾಂತರ ತಿಳ್ಕೊಳ್ತಾ ಹೋಗ್ತೀವಿ. ಗೊತ್ತಾಗತ್ತಾ? ಸೊ ಲೆಟ್ ಅಸ್ ಸ್ಟಾರ್ಟ್ ಒನ್ ಬೈ ಒನ್. ಸೊ ಫಸ್ಟ್ ಏನು ಮಾಡೋಣ ನಾವು ಅಂದರೆ ಕಂಡಕ್ಷನ್ ಟೆಸ್ಟರ್ ಅಂತ. ಅಂದರೆ ಯಾವ ವಸ್ತುಗಳ ಮುಖಾಂತರ ಕರೆಂಟ್ ಪಾಸ್ ಆಗುತ್ತೆ, ಯಾವ ವಸ್ತುಗಳ ಮುಖಾಂತರ ಪಾಸ್ ಆಗಲ್ಲ ಅಥವಾ ಕರೆಂಟ್ ಬರ್ತಾ ಇದೆಯೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಅಂದರೆ ಒಂದು ಕಂಡಕ್ಷನ್ ಟೆಸ್ಟರ್ ಅಂತ ಒಂದು ಡಿವೈಸ್ ಸಿಗುತ್ತೆ ನಮಗೆ. ಮತ್ತು ಕಂಡಕ್ಷನ್ ಟೆಸ್ಟರ್ ಅಂದ ತಕ್ಷಣ ಅದೇನು ಸ್ಪೆಷಲ್ ಡಿವೈಸ್ ಅಲ್ಲ, ನಿಮ್ಮ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಒಂದು ಸೆಲ್ ಇರಬೇಕು, ಒಂದೆರಡು ಮೂರು ಸ್ಮಾಲ್ ವೈರ್ಸ್ ಬೇಕು, ಆಮೇಲೆ ಒಂದು ಬಲ್ಬ್ ಇರಬೇಕು, ಸ್ವಿಚ್ ಇದ್ದರೂ ನಡೆಯುತ್ತೆ ಇಲ್ಲ ಅಂದ್ರೂ ಓಕೆನೆ. ಇಷ್ಟಿದ್ರೆ ಅದನ್ನು ಕಂಡಕ್ಷನ್ ಟೆಸ್ಟರ್ ಡಿವೈಸ್ ಅಂತ ಕರಿತೀವಿ. ಗೊತ್ತಾಗತ್ತಲ್ವಾ? ನಿಮಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇರುವಂಥದ್ದು ಏನದು? ಕಂಡಕ್ಷನ್ ಟೆಸ್ಟರ್ ಡಿವೈಸ್. ಸೊ ಈ ಚಿತ್ರದಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವೆರಡೇ ನೀವು ಕಂಡಕ್ಷನ್ ಟೆಸ್ಟರ್ ಡಿವೈಸ್ ಅಂತಂದರೆ ಕಂಡಕ್ಷನ್ ಟೆಸ್ಟರ್ ಅಂದರೆ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದೆಯೋ ಇಲ್ವೋ ಅಥವಾ ಚೆನ್ನಾಗಿ ಪಾಸ್ ಆಗ್ತಾ ಇದೆಯೋ ಚೆನ್ನಾಗಿ ಪಾಸ್ ಆಗ್ತಾ ಇಲ್ವೋ, ಅಂದರೆ ಗುಡ್ ಕಂಡಕ್ಟರು ಪೂರ್ ಕಂಡಕ್ಟರು ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡುವಂಥದ್ದು. ಇಲ್ಲಿದೆ ನೋಡ್ರಿ, ಎ ಕಂಡಕ್ಟರ್ ಟೆಸ್ಟರ್ ಇಸ್ ಎ ಡಿವೈಸ್ ಯೂಸ್ ಟು ಡಿಟರ್ಮೈನ್ ವೆದರ್ ಎ ಸಬ್ಸ್ಟೆನ್ಸ್ ಇಸ್ ಎ ಗುಡ್ ಕಂಡಕ್ಟರ್ ಆರ್ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅರ್ಥ ಆಗ್ತದೆ ಅಲ್ವಾ? ಕಂಡಕ್ಷನ್ ಟೆಸ್ಟರ್ ಅಂದರೆ ಏನು ಅಂತ ಗೊತ್ತಾಯಿತು. ಟೇಕ್ ಡೌನ್ ದ ಕ್ವೆಶನ್, ವಾಟ್ ಈಸ್ ಕಂಡಕ್ಷನ್ ಟೆಸ್ಟರ್? ಆಮೇಲೆ ನಿಮ್ಮ ಟೆಸ್ಟರ್ ನೋಡಿದ್ದೀರಾ ನೀವು? ನಿಮ್ಮ ಎಲೆಕ್ಟ್ರಿಷಿಯನ್ಗಳೆಲ್ಲ ಇಟ್ಕೊಂಡಿರ್ತಾರೆ ಒಂದು ಸ್ಕ್ರೂ ಡ್ರೈವರ್ ಥರದ ಒಂದು ಡಿವೈಸು, ಅದನ್ನು ಪ್ಲಗ್ ಒಳಗಡೆ ಹಾಕಿ ಕೈ ಮುಟ್ಟಿದರೆ ಸಾಕು ಕರೆಂಟ್ ಪಾಸ್ ಆಗುತ್ತೆ, ಲೈಟ್ ಹತ್ತತ್ತೆ ಲೈಟ್ ಹತ್ತಿದರೆ ಕರೆಂಟ್ ಪಾಸ್ ಆಗ್ತದೆ ಅಂತ, ಆ ಥರ ಎಲ್ಲ ಅದನ್ನು ಕೂಡ ಕಂಡಕ್ಷನ್ ಟೆಸ್ಟರ್ ಅಂತ ಕರೀತಾರೆ. ಗೊತ್ತಾಗತ್ತಲ್ವಾ? ಸೊ ಇಲ್ಲಿ ಫಸ್ಟು ಬೇರೆ ಬೇರೆ ಥರದ ಕಂಡಕ್ಷನ್ ಟೆಸ್ಟರ್ ಇದ್ದಾವೆ, ಅಂದರೆ ಕರೆಂಟ್ ಪಾಸ್ ಆಗ್ತಿದೆಯೋ ಇಲ್ವೋ ಅಂತ ಕಂಡುಹಿಡಿಯುವಂಥ ಟೆಸ್ಟರ್ಗಳು. ಇದರಲ್ಲಿ ಫಸ್ಟ್ ಒಂದು ಟಾರ್ಚ್ ಬಲ್ಪನ್ನು ಯೂಸ್ ಮಾಡಿ ಕಂಡಕ್ಷನ್ ಟೆಸ್ಟರ್ನ ಕಂಡುಹಿಡಿಯುವಂಥದ್ದು ಅಥವಾ ಕಂಡಕ್ಷನ್ ಟೆಸ್ಟನ್ನು ಮಾಡುವಂಥದ್ದು. ಟಾರ್ಚ್ ಬಲ್ಪ್ ಅಂದರೆ ಟಾರ್ಚ್ ಒಳಗಡೆ ಒಂದು ರೌಂಡ್ ಬಲ್ಬ್, ನಮ್ಮ ಇನ್ಕ್ಯಾಂಡಿಸೆಂಟ್ ಬಲ್ಬ್ಗಳಿದಾವಲ್ಲ ಅದೇ ಥರದ ಚಿಕ್ಕ ಬಲ್ಬ್ಗಳು ನೀವು ನೋಡಿರ್ತೀರ ಟಾರ್ಚ್ಗಳಲ್ಲಿ, ದೊಡ್ಡ ರೌಂಡ್ ಬಲ್ಬ್ ಇದಾವೆ ನೋಡಿರಿ ನಮ್ಮದು, ಟ್ರಾನ್ಸ್ಪರೆಂಟ್ ಒಳಗಡೆ ರಿಂಗ್ ಎಲ್ಲ ಕಾಣ್ತಾ ಇರತ್ತೆ, ಅದೇ ಥರನೇ ಸ್ಮಾಲ್ ಬಲ್ಬ್ಗಳು ಬರ್ತವೆ ಟಾರ್ಚಲ್ಲಿರುತ್ತೆ, ಅದನ್ನು ನಾವು ಟಾರ್ಚ್ ಬಲ್ಬ್ ಅಂತ ಕರಿತೀವಿ. ಇಲ್ಲಿ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇದು ಟಾರ್ಚ್ ಬಲ್ಬ್, ಇದನ್ನು ನೋಡಿರ್ತೀರ. ಆದರೆ ಇತ್ತೀಚೆಗೆ ಕಡಿಮೆ ಆಗಿದೆ, ಇತ್ತೀಚೆಗೆಲ್ಲ ಎಲ್ ಇ ಡಿ ಬಲ್ಬ್ಗಳನ್ನ ಯೂಸ್ ಮಾಡ್ತಾರೆ, ಹಾಗಾಗಿ ಈ ಟಾರ್ಚ್ ಬಲ್ಬ್ಗಳು ಕಡಿಮೆ ಆಗಿದೆ. ಬಟ್ ಇದನ್ನು ಯೂಸ್ ಮಾಡ್ಕೊಂಡು ಹೇಗೆ ಕಂಡಕ್ಷನ್ ಟೆಸ್ಟ್ ಮಾಡ್ಬೋದು ಅಂತಂದರೆ, ಇದರಲ್ಲೇನೇ ಇದೆ ಎಲ್ಲ, ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ. ಎರಡು ಟರ್ಮಿನಲ್ಸ್ ಇರುತ್ತೆ, ಎರಡು ಸೆಲ್ನ ಟರ್ಮಿನಲ್ಸ್ ಇರುತ್ತೆ, ಒಂದು ಪಾಸಿಟಿವ್ ಅಂತ ಇರುತ್ತೆ, ಒಂದು ನೆಗೆಟಿವ್ ಅಂತ ಇರುತ್ತೆ, ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಇರುತ್ತೆ. ಅವೆರಡಕ್ಕೂ ವೈರ್ನ ಕನೆಕ್ಟ್ ಮಾಡಿ ಬಲ್ಬನ್ನು ಬಲ್ಬಲ್ಲಿ ಎರಡು ಟೂ ಎಂಡ್ಸ್ ಇರುತ್ತೆ, ಇದರಲ್ಲಿ ಬಲ್ಬಲ್ಲಿ ಹೀಗಿರುತ್ತೆ ಬಲ್ಬು, ಇದಕ್ಕೆ ಹೀಗಿರುತ್ತೆ ಬಲ್ಬ್, ಇದು ಇದಕ್ಕೆ ಟೂ ಎಂಡ್ಸ್ ಇರುತ್ತೆ, ಇದಕ್ಕೆ ಕನೆಕ್ಟ್ ಮಾಡಿದ್ರಾಯಿತು ಟೂ ಎಂಡ್ಸಿಗೆ. ಸೊ ಟೂ ಇಲ್ಲಿ ನೋಡಿರಿ ಕನೆಕ್ಟ್ ಮಾಡಿದರೆ, ಚಿತ್ರ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಟೂ ಎಂಡ್ಸ್ಗೆ ಕನೆಕ್ಟ್ ಮಾಡಿ ವೈರ್ ಜಾಯಿನ್ ಮಾಡಿದರೆ ಫುಲ್ ಕಂಪ್ಲೀಟ್ ಸರ್ಕ್ಯೂಟ್ ಆಗುತ್ತೆ. ಹೇಗಿರುತ್ತೆ ಕಂಪ್ಲೀಟ್ ಒಂದು ಸರ್ಕ್ಯೂಟ್ ಅಂದರೆ ಹೇಗಿರುತ್ತೆ? ಒಂದು ಬಲ್ಬ್ ಇರುತ್ತೆ, ಆಮೇಲೆ ಅದಕ್ಕೆ ಒಂದು ಸ್ವಿಚ್ ಇರುತ್ತೆ, ಇದು ಸ್ವಿಚ್ ಅಂತ ಅಂದ್ಕೊಳ್ರಿ, ಅಲ್ಲ ಇದು ಬ್ಯಾಟ್ರಿ ಇದು, ಆಮೇಲೆ ಅದಕ್ಕೊಂದು ಸ್ವಿಚ್ ಇರುತ್ತೆ. ಗೊತ್ತಾಗತ್ತಾ? ಇಷ್ಟೇ ಬಲ್ಬ್ ಅಂದರೆ.
ಇದೊಂದು ಸರ್ಕ್ಯೂಟ್ ಇದು, ಗೊತ್ತಾಗತ್ತಾ? ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಈ ಥರ ಕನೆಕ್ಟ್ ಮಾಡಿ, ಇದು ಸ್ವಿಚ್, ಸ್ವಿಚ್ ಆಫ್ ಇದೆ. ಈಗ ಯಾವುದು ಸ್ವಿಚ್ಚು? ಸೊ ಇದು ಸ್ವಿಚ್, ಈ ರೀತಿ ಮಾಡಿದ್ರೆ ಇದು ಆನ್ ಸ್ವಿಚ್, ಅದು ಆಫ್ ಸ್ವಿಚ್, ರೆಡ್ ಕಲರ್ಲಿ ಇರೋದು ಆಫ್ ಸ್ವಿಚ್. ಓಕೆನಾ? ಸೊ ಸ್ವಿಚ್ ಆನ್ ಮಾಡಿದರೆ ಸಾಕು, ಇಲ್ಲಿ ಬಲ್ಬ್ ಗ್ಲೋ ಆಗುತ್ತೆ, ಗ್ಲೋ ಆಗುತ್ತೆ ಅಂದರೆ ಹತ್ತತ್ತೆ ಬಲ್ಬ್, ಗೊತ್ತಾಗತ್ತಾ? ಸೊ ಇದೇನಿದು ಸೆಲ್ನ ಚಿತ್ರ, ಅದನ್ನು ತೋರಿಸ್ತೀವಿ. ಇದು ಏನು ಸಿಂಬಲ್, ಅದು ಸೆಲ್ಗೆ, ಇದು ಬಲ್ಬ್ನ ಸಿಂಬಲ್, ಇದು ಸ್ವಿಚ್, ಸ್ವಿಚ್ ಇದು, ಗೊತ್ತಾಗತ್ತಾ? ಈ ಥರ ಒಂದು ಸರ್ಕ್ಯೂಟ್ನ ನಾವು ಕನೆಕ್ಟ್ ಮಾಡಿಕೊಂಡ್ರೆ ಮುಗೀತು. ಕನೆಕ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಇದು ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಿದೆಯೋ ಇಲ್ವೋ ಅಂತ ಅರ್ಥ, ಇಲ್ವೋ ಅಂತ ಚೆಕ್ ಮಾಡ್ಬೋದು. ಆದರೆ ಇದ್ರ ಮಧ್ಯೆ ನಾವೇನು ಮಾಡ್ಬೋದು, ಇಲ್ಲೆಲ್ಲರೂ ವೈರ್ನ ಕಟ್ ಮಾಡಿ ಈ ಜಾಗದಲ್ಲಿ ವೈರ್ ಕಟ್ ಮಾಡೋಣ ನಾವು. ಸೊ ಇಲ್ಲಿ ನೋಡ್ರಿ, ಈಗ ನಾನು ಕಟ್ ಮಾಡ್ತೀನಿ ವೈರ್ನ, ಇಲ್ಲಿ ಕಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ರಿ. ಸೊ ವೈರ್ ಕಟ್ ಆಗಿದೆ ಅಲ್ಲಿ. ಅಲ್ಲಿ ಏನು ಮಾಡ್ಬೋದು ನಾವು, ಬೇರೆ ಬೇರೆ ವಸ್ತುಗಳನ್ನ ಅಲ್ಲಿ ಇಡೋದು, ಜಾಯಿನ್ ಮಾಡೋದು. ಫಾರ್ ಎಕ್ಸಾಂಪಲ್, ನಾನು ಏನು ಜಾಯಿನ್ ಮಾಡ್ತೀನಿ, ಯಾವುದೋ ಒಂದು ವುಡ್ನ ಜಾಯಿನ್ ಮಾಡ್ತೀನಿ ಅಂತ ಅಂದ್ಕೊಳ್ರಿ. ವುಡ್ ಜಾಯಿನ್ ಮಾಡಿದ್ದೀನಿ ಇಲ್ಲಿ, ಇಲ್ಲಿ ವುಡ್ ಇಟ್ಟಿದ್ದೀನಿ, ಕರೆಂಟ್ ಪಾಸ್ ಆಗುತ್ತೋ ಇಲ್ಲೋ, ಈಗ ಲೈಟ್ ಹತ್ತತ್ತೋ ಇಲ್ಲೋ ಚೆಕ್ ಮಾಡೋದು, ನೋಡೋದು ಅದು ಕಂಡಕ್ಟ್ ಅಂದರೆ ವುಡ್ ಹಾಗಾದರೆ ಕಂಡಕ್ಟರು, ಇನ್ಸುಲೇಟರ್ ಅಂತಂದರೆ ಕಂಡಕ್ಟರ್ ಅಂದರೆ ಯಾವ ವಸ್ತುವಿನ ಮುಖಾಂತರ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೋ ಅದನ್ನ ಕಂಡಕ್ಟರ್ ಅಂತ ಕರಿತೀವಿ. ಯಾವ ವಸ್ತುವಿನ ಮುಖಾಂತರ ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ ಅದನ್ನು ಇನ್ಸುಲೇಟರ್ ಅಂತ ಕರಿತೀವಿ. ದ ಸಬ್ಸ್ಟೆನ್ಸ್ ವಿಚ್ ಅಲೋಸ್ ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಕಾಲ್ಡ್ ಕಂಡಕ್ಟರ್, ದ ಸಬ್ಸ್ಟೆನ್ಸ್ ವಿಚ್ ಡಸ್ ನಾಟ್ ಅಲೋಸ್ ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಕಾಲ್ಡ್ ಇನ್ಸುಲೇಟರ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಈಗ ಇಲ್ಲಿ ವುಡ್ ಇಟ್ಟಿದ್ದೀನಿ ಅಂದರೆ ಇದು ಕಂಡಕ್ಟರು, ಇನ್ಸುಲೇಟರ್ ಅಂತ ನಾವು ಚೆಕ್ ಮಾಡ್ಬೋದು ವುಡ್ ಅದು. ಸೊ ಅದೇ ಥರನೇ ನಾವು ಇನ್ನು ಬೇರೆ ಬೇರೆ ವಸ್ತುವನ್ನು ಅಲ್ಲಿ ಇಡೋದು ಚೆಕ್ ಮಾಡೋದು. ಇಲ್ಲಿ ಬೇರೆ ಬೇರೆ ಇನ್ನೇನು ಬೇಕು, ಒಂದು ಸ್ಟೀಲ್ ಸ್ಪೂನ್ ಇಡೋದು ಇಲ್ಲಿ ನಾವು, ಅಥವಾ ಇನ್ನೇನೋ ನಿಮ್ಗೆ ಏನು ಬೇಕು ಆ ವಸ್ತುವನ್ನು, ಒಂದು ಪೆನ್ಸಿಲ್ ಗ್ರಾಫೈಟ್ ರಾಡ್ ಇರುತ್ತಲ್ಲ, ಪೆನ್ಸಿಲ್ ಒಳಗಡೆ ಇರುತ್ತಲ್ಲ ಲೆಡ್ಡು, ಗ್ರಾಫೈಟ್ ರಾಡ್, ಅದನ್ನ ಇಡೋದು, ಕರೆಂಟ್ ಪಾಸ್ ಆಗುತ್ತೆ ಅವಾಗ ಅಂದರೆ ಗ್ರಾಫೈಟ್ ರಾಡು ಕಂಡಕ್ಟರ್ ಅಂತ ನಮ್ಗೆ ಗೊತ್ತಾಗುತ್ತೆ. ಈ ರೀತಿ ಚೆಕ್ ಮಾಡ್ತಾ ಹೋಗೋದು, ಅದನ್ನೇ ನಿಮಗೆ ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದಾರೆ ನೋಡ್ರಿ. ಇಲ್ಲಿ ಅವ್ರು ಚೆಕ್ ಮಾಡ್ತಾ ಇರೋ ನೋಡ್ರಿ, ಮೊಳೆ ಇಟ್ಕೊಂಡು ಮೊಳೆ ಮುಖಾಂತರ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಿದೆಯಲ್ಲ ಅಂತ ಚೆಕ್ ಮಾಡ್ತಿದ್ದಾರೆ, ಗೊತ್ತಾಗತ್ತಾ? ಇಲ್ಲಿ ನೋಡ್ರಿ, ಅವರು ಎಲೆಕ್ಟ್ರಿಕ್ ವೈರ್ ಎರಡು ವೈರ್ನ ಏನು ಎರಡು ವೈರ್ ಈ ರೀತಿ ಮಾಡ್ಕೊಳ್ತಾರೆ. ಇಲ್ಲಿ ಏನು ಬೇಕೋ ಅದನ್ನು, ಯಾವ ವಸ್ತು ಇಡಬೇಕೋ ಆ ವಸ್ತುವನ್ನು ಇಡ್ತಾರೆ. ಅರ್ಥ ಆಗ್ತಿದೆಯಾ? ಯಾವ ವಸ್ತು ಇಡಬೇಕು ಆ ವಸ್ತುವನ್ನು ಅಲ್ಲಿ ಇಡ್ತಾರೆ. ಸೊ ಈ ರೀತಿ ಮೆಟೀರಿಯಲ್ ಈಸ್ ಎ ಗುಡ್ ಕಂಡಕ್ಟರ್ ಇಫ್ ದ ಮೆಟೀರಿಯಲ್ ಈಸ್ ಗುಡ್ ಕಂಡಕ್ಟರ್ ದ ಬಲ್ಬ್ ಗ್ಲೋಸ್, ಇಫ್ ದ ಪೂರ್ ಕಂಡಕ್ಟರ್ ಬಲ್ಬ್ ನಾಟ್ ಗ್ಲೋಸ್. ಪೂರ್ ಕಂಡಕ್ಟರ್ ಅಂದರೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡದೇ ಇದ್ದರೆ ಬಲ್ಬ್ ಹತ್ತಲ್ಲ, ಅದು ಇನ್ಸುಲೇಟರ್ ಅಥವಾ ಪೂರ್ ಕಂಡಕ್ಟರ್. ಪೂರ್ ಕಂಡಕ್ಟರ್ ಅಂದರೆ ಕಡಿಮೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡೋದು, ಗುಡ್ ಕಂಡಕ್ಟರ್ ಅಂದರೆ ಜಾಸ್ತಿ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡುವಂಥವುಗಳನ್ನ ಗುಡ್ ಕಂಡಕ್ಟರ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ ನಾನು ಹೇಳೋದು? ಸೊ ಇದು ಒಂದು ಸಿಂಪಲ್ ಕಂಡಕ್ಷನ್ ಟೆಸ್ಟರ್ ಯೂಸಿಂಗ್ ಟಾರ್ಚ್ ಬಲ್ಬ್. ಟಾರ್ಚ್ ಬಲ್ಬನ್ನು ಯೂಸ್ ಮಾಡಿ ಸಿಂಪಲ್ ಕಂಡಕ್ಷನ್ ಟೆಸ್ಟರ್ನ ಈ ರೀತಿ ಮಾಡ್ತಾರೆ. ಅರ್ಥ ಆಗಿದೆ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್. ಎಲ್ ಇ ಡಿ ಬಲ್ಬ್ಗಳನ್ನ ಯೂಸ್ ಮಾಡಿ ಯಾವ ರೀತಿ ಟೆಸ್ಟ್ ಮಾಡಬೇಕು ಅಂತ. ಸೊ ಎಲ್ ಇ ಡಿ ಬಲ್ಬ್ಗಳು ಅಂದರೆ ಚಿತ್ರದಲ್ಲಿ ನೋಡ್ತಾ ಇದ್ದೀರ ನಿಮಗೆ, ನೀವು ಎಲ್ ಇ ಡಿ ಬಲ್ಬ್ಗಳು ಹೀಗಿರ್ತಾವೆ ನೋಡಿದ್ದೀರ ನೀವೆಲ್ಲ, ಬೇಕಾದಷ್ಟಿಗೆಲ್ಲ ಇದೇನೆ ಜಾಸ್ತಿ ಎಲ್ಲ ಕಡೆ. ಹಿಂದೆ ನೋಡಿದ್ವಲ್ಲ ಆ ಬಲ್ಬ್ ಅಂತೂ ಅಲ್ಲ, ಆ ಬಲ್ಬ್ ಜಾಸ್ತಿ ಯೂಸ್ ಮಾಡಲ್ಲ ಈಗ, ಈ ಎಲ್ ಇ ಡಿ ಬಲ್ಬ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದನ್ನು ಕೂಡ ನೋಡ್ರಿ, ಇಲ್ಲಿ ಸರ್ಕ್ಯೂಟ್ ಚಿತ್ರ ನಾನು ಆವಾಗಲೇ ಬರ್ದಿದ್ದೆನಲ್ಲ, ಆ ರೀತಿ ಸರ್ಕ್ಯೂಟ್ ಚಿತ್ರನ ಅವ್ರು ಕೊಟ್ಟಿದ್ದಾರೆ ಇಲ್ಲೇ. ಸೊ ಈ ರೀತಿ ಬಲ್ಬ್ನ ಕನೆಕ್ಟ್ ಮಾಡೋದು. ಇಲ್ಲಿ ನೋಡ್ರಿ, ಇಲ್ಲೊಂದು ಬ್ಯಾಟ್ರಿ ಇದೆ, 9 ವೋಲ್ಟ್ಸ್ ಬ್ಯಾಟ್ರಿ, ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ 9 ವೋಲ್ಟ್ಸ್ ಬ್ಯಾಟ್ರಿ. ಅದನ್ನು ತೊಗೊಂಡ್ಬಂದು ಈ ರೀತಿ ರೆಸಿಸ್ಟರ್ ಇದೆ, ಇದೇನು ಬೇಕಾಗಲ್ಲ, ಬೇಕಂದರೆ ಯೂಸ್ ಮಾಡ್ಬೋದು. ಅದೇನಪ್ಪ ಅಂದರೆ ಎಲೆಕ್ಟ್ರಿಸಿಟಿನ ತಡೆದು ಬಿಡತ್ತೆ ಅಂತ, ಅದು ರೆಸಿಸ್ಟೆನ್ಸ್ ವಿಚ್ ರೆಸಿಸ್ಟ್ ದ ಎಲೆಕ್ಟ್ರಿಕ್ ಕರೆಂಟ್. ಸೊ ಎಲ್ ಇ ಡಿ ಬಲ್ಬ್ನ ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ ಈ ರೀತಿ. ಸೊ ಇಲ್ಲಿ 9 ವೋಲ್ಟ್ಸ್ ಬ್ಯಾಟ್ರಿಗೆ ಬಲ್ಬ್ ಬ್ರೈಟಾಗಿ ಉರಿಯುತ್ತೆ, ಗೊತ್ತಾಗತ್ತಾ? ಇನ್ನು ಅದೇ ಸೇಮ್ ಸರ್ಕ್ಯೂಟಿಗೆ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ 3 ಬಲ್ಬನ್ನು ಕನೆಕ್ಟ್ ಮಾಡ್ತಾರೆ, ರೆಡ್ ಯೆಲ್ಲೋ ಗ್ರೀನ್, 3 ಬಲ್ಬ್ಸ್ನ ಕನೆಕ್ಟ್ ಮಾಡ್ತಾರೆ. ಆವಾಗ ಬಲ್ಬ್ ಏನಾಗುತ್ತೆ, ಇದು ಸೀರೀಸ್ ಕನೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಬ್ರೈಟ್ನೆಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಯಾಕೆ 9 ವೋಲ್ಟ್ಸ್ ಬ್ಯಾಟ್ರಿಗೆ 3 ಬಲ್ಬ್ ಕನೆಕ್ಟ್ ಮಾಡಿದ್ರಲ್ಲ ಏನಾಗುತ್ತೆ ಕರೆಂಟ್ ಕರೆಕ್ಟ್. ನೆಕ್ಸ್ಟ್ ಕಂಡಕ್ಷನ್ ಟೆಸ್ಟರ್ ಯೂಸಿಂಗ್ ಎ ಮ್ಯಾಗ್ನೆಟಿಕ್ ಕಾಂಪಸ್.
ಅಂದರೆ ಮ್ಯಾಗ್ನೆಟಿಕ್ ಕಾಂಪಸ್ನ ಯೂಸ್ ಮಾಡಿಕೊಂಡು ಕರೆಂಟ್ ಪಾಸ್ ಆಗ್ತದೆಯೋ ಇಲ್ವೋ ಅಂತ ಕಂಡುಹಿಡಿಬೋದು. ಸೊ ಮ್ಯಾಗ್ನೆಟಿಕ್ ಕಾಂಪಸ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತು ಅಲ್ವಾ? ಏನು ಕಾಂಪಸ್ ಗೊತ್ತಲ್ವ? ಈಗ ಡೈರೆಕ್ಷನ್ನ ತೋರಿಸುತ್ತೆ, ಅದರೊಳಗೂ ಕೂಡ ಒಂದು ಮ್ಯಾಗ್ನೆಟ್ ಇರುತ್ತೆ. ನಾವು ಸಿಕ್ಸ್ತಲ್ಲಿ ಸೆವೆಂತಲ್ಲಿ ತೋರಿಸಿದ್ದೆ ನಾನು ನಿಮಗೆ, ಸಿಕ್ಸ್ತಲ್ಲಿ ತೋರಿಸಿದ್ದೆ. ಸೊ ಕಾಂಪಸ್ ಇರುತ್ತೆ, ಅದು ಡೈರೆಕ್ಷನ್ನ ಕಂಡುಹಿಡಿಯುತ್ತೆ, ಅದರೊಳಗಡೆ ಕೂಡ ಒಂದು ಮ್ಯಾಗ್ನೆಟ್ ಇರುತ್ತೆ. ಸೊ ಈಗ ಅದನ್ನು ಯೂಸ್ ಮಾಡಿಕೊಂಡು ಈ ವೈರ್ ಮುಖಾಂತರ ಕರೆಂಟ್ ಹರಿತಾ ಇದೆಯೋ ಅಂದರೆ ಕರೆಂಟ್ ಪಾಸ್ ಆಗ್ತಾ ಇದೆಯಲ್ವೋ ಅಂತ ಕಂಡುಹಿಡಿಬೋದು. ಯಾಕೆ ಅಂತ ಅಂದರೆ, ಈಗ ಅದನ್ನ ಹೇಗೆ ಮಾಡ್ಬೋದಪ್ಪ ಅಂತ ಅಂದರೆ, ಇಲ್ಲಿ ನೋಡ್ರಿ, ಒಂದು ಆ ಕಾಂಪಸ್ನ ಸುತ್ತ ವೈರ್ನ ಸುತ್ತ ಬಿಡೋದು, ಒಂದು ಕಾಂಪಸ್ನ ತಗೊಳೋದು, ಈ ರೀತಿ ಒಂದು ಕಾಂಪಸ್ನ ತಗೊಬೇಕು. ಅದಕ್ಕೆ ಅದರ ಸುತ್ತ ವೈರ್ನ ಕಾಯಿಲ್ ಮಾಡಿಬಿಟ್ರೆ, ಫುಲ್ ವೈರ್ನ ಈ ರೀತಿ ಕಾಯಿಲ್ ಮಾಡಿ ಮತ್ತೆ ಅದನ್ನು ಸೆಲ್ಲಿಗೆ ಕನೆಕ್ಟ್ ಮಾಡಿಬಿಟ್ರೆ ಮುಗೀತು. ಸೆಲ್ಲಿಗೆ ಕನೆಕ್ಟ್ ಮಾಡಿದರೆ ಆಯಿತು. ಸೊ ಈ ರೀತಿ ಕನೆಕ್ಟ್ ಮಾಡಿದಾಗ ಆ ವೈರ್ ಕೂಡ ವೈರ್ ಕೂಡ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ. ವೈರ್ ಕೂಡ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ ಇಫ್ ಕರೆಂಟ್ ಈಸ್ ಪಾಸ್ಡ್ ಥ್ರೂ ದ ವೈರ್. ಕರೆಂಟ್ ಮುಖಾಂತರ ವೈರ್ ಪಾಸ್ ಆದರೆ ಅದು ವೈರ್ ಕೂಡ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಗತ್ತಾ? ಸೊ ಆ ಮ್ಯಾಗ್ನೆಟ್, ಒಂದು ಮ್ಯಾಗ್ನೆಟ್ ಇದೆ ಕಾಂಪಸಲ್ಲಿ, ಇನ್ನೊಂದು ಮ್ಯಾಗ್ನೆಟ್ ಅದ್ರ ಮೇಲೆ ಪಾಸ್ ಆದರೆ ಅಥವಾ ಮ್ಯಾಗ್ನೆಟಿಕ್ ಎಫೆಕ್ಟ್ ಅದ್ರ ಮೇಲೆ ಬಿತ್ತು ಅಂದರೆ ಅದೇನಾಗುತ್ತೆ, ಫ್ಲಕ್ಚುಯೇಷನ್ ಆಗುತ್ತೆ, ಅಂದರೆ ಅಲ್ಲಾಡುತ್ತೆ ಅದು. ಸೊ ಫ್ಲಕ್ಚುಯೇಷನ್ ಆಯಿತು ಅಂದರೆ ಆ ಏನಂತ ಅರ್ಥ, ಆ ವೈರ್ ಮುಖಾಂತರ ಕರೆಂಟ್ ಪಾಸ್ ಆಗ್ತದೆ ಅಂತ ಅರ್ಥ. ಯಾಕೆಂದರೆ ಕರೆಂಟ್, ಆ ವೈರ್ ಈಗ ಮ್ಯಾಗ್ನೆಟ್, ಇಫ್ ಇಟ್ ಈಸ್ ಕರೆಂಟ್ ಈಸ್ ಪಾಸ್ ಥ್ರೂ ದ ವೈರ್. ಗೊತ್ತಾಗತ್ತಾ? ಸೊ ಹಾಗಾಗಿ ಈ ಕಾಂಪಸ್ನ ಯೂಸ್ ಮಾಡಿಕೊಂಡು ಕೂಡ ನಾವು ಎಲ್ ಇ ಡಿ ಡಿಫ್ಲೆಕ್ಟ್, ಇದು ಏನು ಕಾಂಪಸ್ ಡಿಫ್ಲೆಕ್ಟ್ ಆಗೋದ್ರ ಮುಖಾಂತರ ಕರೆಂಟ್ ಪಾಸ್ ಆಗ್ತಾ ಇದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡಬಹುದು. ಅರ್ಥ ಆಗ್ತಿದೆ ಅಲ್ವಾ? ಸೊ ದಟ್ ಈಸ್ ಕಂಡಕ್ಷನ್ ಟೆಸ್ಟರ್ ಯೂಸಿಂಗ್ ಎ ಮ್ಯಾಗ್ನೆಟಿಕ್ ಕಾಂಪಸ್. ಸೊ ನೆಕ್ಸ್ಟು ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಆಫ್ ಸಾಲಿಡ್ಸ್. ಸಾಲಿಡ್ಸಲ್ಲಿ ಯಾವ ರೀತಿ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಆಗತ್ತೆ ಅಂತ ನೋಡೋಣ. ಈಗ ಎಲ್ಲ ಸಾಲಿಡ್ಸಲ್ಲೂ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಆಗಲ್ಲ, ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗಲ್ಲ. ಕೆಲವೊಂದು ಸಾಲಿಡ್ಸಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ, ಕೆಲವೊಂದು ಸಾಲಿಡ್ಸಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗಲ್ಲ. ಸೊ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆದರೆ ಆ ಸಾಲಿಡ್ಸ್ನ ಏನಂತ ಕರಿತೀವಿ, ಆ ವಸ್ತುಗಳನ್ನ ಏನಂತ ಕರಿತೀವಿ? ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗಲಿಲ್ಲ ಅಂದರೆ ಆ ವಸ್ತುಗಳನ್ನ ಏನಂತ ಕರಿತೀವಿ ಅಂತಂದರೆ, ನಾನು ಆವಾಗಲೇ ಹೇಳ್ದಂಗೆ, ಒಂದು ಕಂಡಕ್ಟರ್ಸ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆದರೆ ಅದನ್ನು ದೇ ಆರ್ ಕಾಲ್ಡ್ ಆಸ್ ಕಂಡಕ್ಟರ್ಸ್ ಇಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಪಾಸ್ಡ್ ಥ್ರೂ ಇಟ್. ಸೊ ಕಂಡಕ್ಟರ್ಸ್ ನಥಿಂಗ್ ಬಟ್, ಕಂಡಕ್ಟರ್ಸ್ ಅಂದರೆ ಏನಪ್ಪ ಅಂತ ಅಂದರೆ, ದ ಸಬ್ಸ್ಟೆನ್ಸ್ The substance which allows the current to pass through it, allows the current to pass it. ತನ್ನ ಮೂಲಕ ಕರೆಂಟ್ ಅನ್ನು ಹರಿಯಕ್ಕೆ ಬಿಟ್ರೆ ಅದನ್ನ ಕಂಡಕ್ಟರ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆ ಅಲ್ವಾ? ದಿಸ್ ಇಸ್ ಕಂಡಕ್ಟರ್. ಸೊ ಫಾರ್ ಎಕ್ಸಾಂಪಲ್, ಒಂದು ಕಾಪರ್ ವೈರ್, ಐರನ್ ಆಗಿರ್ಬೋದು, ಐರನ್ ಮುಖಾಂತರ ಕರೆಂಟ್ ಪಾಸ್ ಆಗುತ್ತೆ ತಾನೆ. ಸೊ ಐರನ್ ಈಸ್ ಅ ಕಂಡಕ್ಟರ್, ಕಾಪರ್ ವೈರ್ ಅದೊಂದು ಕಂಡಕ್ಟರ್. ಅದೇ ಪ್ಲಾಸ್ಟಿಕ್, ಕರೆಂಟ್ ಪಾಸ್ ಆಗಲ್ಲ ಅದ್ರ ಮುಖಾಂತರ. ಹಾಗಾದರೆ ಅದನ್ನೇನಂತ ಕರಿಬೋದು ನಾವು? ಅದನ್ನು ಇನ್ಸುಲೇಟರ್ ಅಂತ ಕರಿತೀವಿ. ಕರೆಂಟ್ ಪಾಸ್ ಆಗಲಿಲ್ಲ ಅಂದರೆ ಇನ್ಸುಲೇಟರ್ ಅಂತ ಕರಿತೀವಿ. ಗೊತ್ತಾಗತ್ತಾ? ಇನ್ಸುಲೇಟರ್ ಅಂದರೆ ದ ಸಬ್ಸ್ಟೆನ್ಸ್ which does not allows the current to pass, does not allows the current to pass through it is called insulator. ಅರ್ಥ ಆಗ್ತಿದೆ ಅಲ್ವಾ? ಸೊ ಇನ್ಸುಲೇಟರ್ ಅಂದರೆ ಕರೆಂಟ್ ಪಾಸ್ ಮಾಡದೇ ಇರೋ, ಅಥವಾ ಪೂರ್ ಕಂಡಕ್ಟರ್. ಇನ್ಸುಲೇಟರ್ ಆರ್ ಆಲ್ಸೋ ಕಾಲ್ಡ್ ಅಸ್ ಪೂರ್ ಕಂಡಕ್ಟರ್.
ಗೊತ್ತಾಗ್ತಿದೆಯಾ? ಸೊ ಟೇಕ್ ಡೌನ್ ದ ಕ್ವೆಶನ್, ವಾಟ್ ಆರ್ ಕಂಡಕ್ಟರ್ಸ್ ಗಿವ್ ಎಕ್ಸಾಂಪಲ್, ವಾಟ್ ಆರ್ ಇನ್ಸುಲೇಟರ್ಸ್ ಗಿವ್ ಎಕ್ಸಾಂಪಲ್. ಎರಡು ಕ್ವೆಶನ್ ಬರ್ಕೊಡ್ರಿ, ವಾಟ್ ಆರ್ ಕಂಡಕ್ಟರ್ಸ್ ಗಿವ್ ಎಕ್ಸಾಂಪಲ್, ವಾಟ್ ಆರ್ ಇನ್ಸುಲೇಟರ್ ಗಿವ್ ಎಕ್ಸಾಂಪಲ್. ಸೊ ಇಲ್ಲಿ ನೋಡ್ರಿ, ಸಮ್ ಆಫ್ ದ ಸಾಲಿಡ್ಸ್ ಆರ್ ಗುಡ್ ಕಂಡಕ್ಟರ್ಸ್. ಸೊ ಇವುಗಳು ಕಂಡಕ್ಟರ್ಸ್, ಗೊತ್ತಾಗ್ತಿದೆಯಾ? ಇನ್ನು ಸಮ್ ಆಫ್ ದ ಸಾಲಿಡ್ಸ್ ಆರ್ ಪೂರ್ ಕಂಡಕ್ಟರ್, ಅಂದರೆ ಇನ್ಸುಲೇಟರ್ಸ್. ಸೊ ಕಂಡಕ್ಟರ್ಸ್ಗೆ ಎಕ್ಸಾಂಪಲು ಕಾಪರ್, ಸ್ಟೀಲ್, ಐರನ್, ಅಲ್ಯೂಮಿನಿಯಂ, ಇವುಗಳೆಲ್ಲ ಎಕ್ಸಾಂಪಲ್. ಇನ್ಸುಲೇಟರ್ಗೆ ಎಕ್ಸಾಂಪಲು ವುಡ್, ಪ್ಲಾಸ್ಟಿಕ್, ರಬ್ಬರ್, ಗ್ಲಾಸ್, ಇವುಗಳೆಲ್ಲ ಇನ್ಸುಲೇಟರ್. ನೋಡಿರಲಿ ಈ ರೀತಿ, ಇದು ಬ್ಯಾಟ್ರಿ ಇದು. ಸೊ ಲುಕ್ ಅಟ್ ದ ಪಿಕ್ಚರ್, ದಿಸ್ ಇಸ್ ಬ್ಯಾಟ್ರಿ. ಬ್ಯಾಟ್ರಿಗೆ ವೈರ್ ಕನೆಕ್ಟ್ ಮಾಡಿದ್ವಿ, ಇಲ್ಲೊಂದು ಬಲ್ಬ್ ಇದೆ. ಸೊ ಅದಕ್ಕೆ ವೈರ್ ಕನೆಕ್ಟ್ ಮಾಡಿದ್ವಿ. ಇಲ್ಲಿ ಮಧ್ಯೆ ನಮ್ಗೆ ಬೇಕಾಗಿರುವಂಥ ವಸ್ತುವನ್ನು ಜಾಯಿನ್ ಮಾಡೋದು. ಸೊ ಯಾವ ವಸ್ತುವನ್ನು ಇಟ್ಟಾಗ ಕರೆಂಟ್ ಬರುತ್ತೆ ಅದು ಕಂಡಕ್ಟರ್, ಯಾವ ವಸ್ತುವನ್ನು ಇಟ್ಟಾಗ ಕರೆಂಟ್ ಬರಲ್ಲ ಅದು ಇನ್ಸುಲೇಟರ್. ನೋಡ್ತಾ ಹೋಗ್ರಿ, ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ನೋಡ್ರಿ, ಕಾಪರ್ ಇಟ್ಟಿದ್ದಾರೆ, ಈಗೇನಾಯಿತು, ಲೈಟ್ ಬಂತು. ಇಲ್ಲಿ ಗ್ಲಾಸ್ ಇಟ್ಟಿದ್ದಾರೆ, ನೋಡ್ರಿ ಈಗ ಲೈಟ್ ಬಂದಿಲ್ಲ. ಸ್ಟೀಲ್ ಇಟ್ಟರು, ಈಗ ಲೈಟ್ ಬಂತು. ವುಡ್ ಇಟ್ಟಿದ್ದಾರೆ, ಲೈಟ್ ಇಲ್ಲ, ಆಫ್ ಆಗಿದೆ. ಕಾಪರ್ ಇಟ್ಟಿದ್ದಾರೆ, ಲೈಟ್ ಬಂತು. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಗ್ಲಾಸ್ ಇದೆ ನೋಡ್ರಿ, ಗ್ಲಾಸ್ ಫಿಕ್ಸ್ ಮಾಡಿದರೆ ಲೈಟ್ ಇಲ್ಲ. ಸ್ಟೀಲ್ ಇದೆ, ಲೈಟ್ ಬಂತು. ಅಂದರೆ ಸ್ಟೀಲ್ ಈಸ್ ಎ ಕಂಡಕ್ಟರ್ ಅಂತ ಗೊತ್ತಾಗುತ್ತೆ ನಮಗೆ. ವುಡ್ಡು ಕರೆಂಟ್ ಇಲ್ಲ, ಇನ್ಸುಲೇಟರ್ ಅಂತ ಗೊತ್ತಾಗುತ್ತೆ, ಲೈಟ್ ಹತ್ತಿಲ್ಲ, ಇನ್ಸುಲೇಟರ್. ಕಾಪರು ಲೈಟ್ ಹತ್ತಿದೆ, ಕಂಡಕ್ಟರ್ ಅಂತ ಗೊತ್ತಾಗುತ್ತೆ. ಗ್ಲಾಸ್ ಲೈಟ್ ಹತ್ತಿಲ್ಲ, ಇನ್ಸುಲೇಟರ್ ಅಂತ ಗೊತ್ತಾಗುತ್ತೆ. ಅರ್ಥ ಆಗಿದೆ ಅಲ್ವಾ? ಕಂಡಕ್ಟರ್ ಆ್ಯಂಡ್ ಇನ್ಸುಲೇಟರ್ ಯಾವ ರೀತಿ ಟೆಸ್ಟ್ ಮಾಡ್ತೀವಿ ಅಂತ, ಕಂಡಕ್ಷನ್ ಟೆಸ್ಟ್ನ. ಓಕೆ, ರೈಟ್. ಸೊ ನೆಕ್ಸ್ಟು, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಲಿಕ್ವಿಡ್ಸ್. ಲಿಕ್ವಿಡ್ಸಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಯಾವ ರೀತಿ ಇರುತ್ತೆ? ಲಿಕ್ವಿಡ್ಸಲ್ಲಿ, ನೀರಲ್ಲಿ, ಅಂದರೆ ನೀರಿನ ರೀತಿ ಇರೋಂಥ ಬೇರೆ ಬೇರೆ ಯಾವುದಾದ್ರೂ ಆಗಿರ್ಬೋದು, ಗೊತ್ತಾಗತ್ತಾ? ಸೊ ಲಿಕ್ವಿಡಲ್ಲಿ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಆಗತ್ತಾ ಅಂತ ಕೇಳೋದಾದರೆ, ಅದನ್ನು ಕೂಡ ನಾವು ಎಕ್ಸ್ಪೆರಿಮೆಂಟಲ್ಲಿ ಟೆಸ್ಟ್ ಮಾಡ್ಬೋದು. ಸೊ ನೋಡ್ರಿ, ನಾನು ಹಿಂದೆ ತೋರಿಸಿದ್ದು ಇದನ್ನು ಕೂಡ ನೀವು ಟೆಸ್ಟ್ ಮಾಡಿ ನೋಡ್ಬೋದು. ಬೇರೆ ಬೇರೆ ವಸ್ತುಗಳನ್ನ ನೀವು, ಒಂದು ಬ್ಯಾಟ್ರಿ ತೊಗೊಂಡು, ಸಣ್ಣದ ಬ್ಯಾಟ್ರಿ ಸಿಗುತ್ತೆ 9 volts ಬ್ಯಾಟ್ರಿ ಅಂತ ತೊಗೊಂಡು ನೀವು ಮನೆಯಲ್ಲೇ ಇದನ್ನೆಲ್ಲ ಚೆಕ್ ಮಾಡ್ಬೋದು. ಬಲ್ಬ್ ಸಿಗುತ್ತೆ ನಿಮಗೆ, ಎಕ್ಸ್ಪೆರಿಮೆಂಟ್ ನೀವೇ ಮಾಡಿ ನೋಡ್ಬೋದು. ಇನ್ನು ಇದನ್ನು ಕೂಡ ಕಾಂಪಸ್ ಇತ್ತು ಅಂದರೆ ನೀವೇ ಮಾಡಿ ನೋಡ್ಬೋದು. ಇದೆಲ್ಲ ನೀವು ಕಾಮನ್ನಾಗಿ ಮಾಡಿ ನೋಡ್ಬೋದು, ಇದನ್ನು ಕೂಡ ನೀವು ಮಾಡಿ ನೋಡ್ಬೋದು. ಈ ಎಕ್ಸ್ಪೆರಿಮೆಂಟ್ಸ್ನ ಕೂಡ ಈಸಿಯಾಗಿ ಮಾಡಿ ನೋಡ್ಬೋದು. ಎಲ್ಲ ನಾನು ತೋರಿಸ್ತಾ ಇರೋದು ನೀವು ಮನೆಗಳಲ್ಲಿ ಮಾಡಬಹುದಾದಂಥ ಎಕ್ಸ್ಪೆರಿಮೆಂಟ್. ನೋಡೋಣ, ನೀವು ಮನೇಲಿ ಈ ರೀತಿ ಎಕ್ಸ್ಪೆರಿಮೆಂಟಲ್ ಸೆಟಪ್ ನಿಮ್ಮ ಮನೇಲಿ ಇತ್ತು ಅಂದರೆ, ಅಥವಾ ಅವಕಾಶ ಸಿಕ್ತು ಅಂದರೆ, ಅಥವಾ ಅಂಗಡಿಲಿ ಎಲ್ಲರೂ ಹೋಗಿ ತೊಗೊಂಡು ಬಂದು ಈ ರೀತಿ ಎಲ್ಲ ಟೆಸ್ಟ್ ಮಾಡಿ ಅದ್ರ ಫೋಟೋಸ್ನ ನನಗೆ ಕಳಿಸ್ರಿ, ನೋಡೋಣ ಯಾರು ಆ್ಯಕ್ಟಿವ್ ಆಗಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಓಕೆನಾ? ಇಟ್ಸ್ ಎ ಕ್ಯೂರಿಯಾಸಿಟಿ, ಇಟ್ಸ್ ಎ ಇಂಟ್ರೆಸ್ಟ್. ನಾವು ಎಲೆಕ್ಟ್ರಿಷಿಯನ್ ಅಥವಾ ಎಲೆಕ್ಟ್ರಿಕಲ್ ಕಲ್ಸ್ ಬಗ್ಗೆ ಇಂಟ್ರೆಸ್ಟನ್ನು ಬೆಳೆಸ್ಕೊಂಡಂಗೆ ನಾವು, ನಮ್ಮ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಇವನ್ನೆಲ್ಲ ಮಾಡಿ ಸಿಂಪಲ್ ಆಗಿದ್ರು ಕೂಡ ಇವುಗಳನ್ನೆಲ್ಲ ಮಾಡಿ ನೋಡಿದರೆ ನಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ಸ್ ಎ ಹ್ಯಾಬಿಟ್, ಹಾಬಿ. ಸೊ ಇಲ್ಲಿ ಲಿಕ್ವಿಡಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋದಾದ್ರೆ ನೋಡ್ರಿ, ಇಲ್ಲಿ ಏನು ಮಾಡ್ಬೋದು, ಏನೇನು ಬೇಕು ನಮಗೆ ಅಂದರೆ, 2 ಗ್ರಾಫೈಟ್ ರಾಡ್ಗಳನ್ನ ತೊಗೊಂಡು, ಅಥವಾ ಯಾವುದಾದ್ರೂ ರಾಡ್ ತೊಗೊಬೋದು, ಏನಾದರೂ ವೈರ್ನ ತೊಗೊಂಡ್ರು ನಡೆಯುತ್ತೆ. ಇಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ತೊಗೊಂಡಿದ್ದಾರೆ. ಇಲ್ಲಿ ಗ್ರಾಫೈಟ್ ನಿಮ್ಮ ಪೆನ್ಸಿಲಲ್ಲಿ ರಾಡ್ ಇರುತ್ತಲ್ಲ ಅದನ್ನು ತೊಗೊಂಡ್ರೆ ಈಸಿ ಆಗುತ್ತೆ. ಇಲ್ಲ ಮಾಮೂಲಿ ಡೈರೆಕ್ಟ್ ವೈರನ್ನೇ ನೀವು ನೀರು, ಇಲ್ಲಿ ಲಿಕ್ವಿಡ್ ಯಾವುದೋ ಲಿಕ್ವಿಡ್ ಇದೆ ಇಲ್ಲಿ, ಗೊತ್ತಾಗತ್ತಾ? ನೀರಿರ್ಬೋದು, ಅಥವಾ ಶುಗರ್ ಸೊಲ್ಯೂಷನ್ ಇರ್ಬೋದು, ಸಾಲ್ಟ್ ಸೊಲ್ಯೂಷನ್ ಇರ್ಬೋದು, ಗೊತ್ತಾಗತ್ತಾ? ಏನಾದರೂ ತೊಗೊಳ್ರಿ, ಆದರೆ ಅದರಲ್ಲಿ ಕರೆಂಟ್ ಪಾಸ್ ಆಗುತ್ತೋ ಇಲ್ಲ, ಎಲ್ಲ ಲಿಕ್ವಿಡ್ಸಲ್ಲೂ ಕರೆಂಟ್ ಪಾಸ್ ಆಗಲ್ಲ ಅಂತ ನಾವು ಇದರಲ್ಲಿ ಟೆಸ್ಟ್ ಮಾಡ್ತೀವಿ. ಕೆಲವೊಂದು ಲಿಕ್ವಿಡಲ್ಲಿ ಕರೆಂಟ್ ಪಾಸ್ ಆಗುತ್ತೆ, ಕೆಲವೊಂದು ಲಿಕ್ವಿಡಲ್ಲಿ ಕರೆಂಟ್ ಪಾಸ್ ಆಗಲ್ಲ, ಗೊತ್ತಾಗತ್ತಾ? ಸಮ್ ಆಫ್ ದ ಲಿಕ್ವಿಡ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಸಮ್ ಆಫ್ ದ ಲಿಕ್ವಿಡ್ಸ್ ಆರ್ ಬ್ಯಾಡ್ ಕಂಡಕ್ಟರ್ ಆಫ್ ಆರ್ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಗೊತ್ತಾಗತ್ತಾ? ಸೊ ಇಲ್ಲಿ ಡಿಸ್ಟಿಲ್ಡ್ ವಾಟರ್ನ ತಗೊಂಡ್ರೆ ನಾವು, ಡಿಸ್ಟಿಲ್ಡ್ ವಾಟರ್ ಅಂದರೆ ಫುಲ್ ಪ್ಯೂರ್ ವಾಟರ್, ನೀವು ಕುಡಿಯೋ ನೀರಲ್ಲ, ನೀವು ಕುಡಿಯೋಕ್ಕೆ ಯೂಸ್ ಮಾಡ್ತಿರಲ್ಲ ಆ ನೀರಲ್ಲ, ಡಿಸ್ಟಿಲ್ಡ್ ವಾಟರ್ ಅಂದರೆ ಅದಕ್ಕಿಂತ ಪ್ಯೂರ್ ವಾಟರ್ ಅಂದರೆ ಅದರಲ್ಲಿ ಯಾವುದೇ ಮಿನರಲ್ಸ್ ಇರಲ್ಲ, ಆ ವಾಟರ್ನ ತಗೊಂಡ್ರೆ ಈ ಚಿತ್ರದ ರೀತಿ ಆಗುತ್ತೆ. ಏನು, ಇಲ್ಲಿ ಡಿಸ್ಟಿಲ್ಡ್ ವಾಟರ್ ತೊಗೊಂಡಿರೋ ಅಂದ್ಕೊಂಡ್ರೆ ಇಲ್ಲಿ ಲೈಟ್ ಹತ್ತಿಲ್ಲ, ಅಂದರೆ ಡಿಸ್ಟಿಲ್ಡ್ ವಾಟರ್ ಇಸ್ ಎ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಗೊತ್ತಾಗುತ್ತೆ. ನೋಡ್ರಿ, ಎಲ್ಲ ಸೆಲ್ ಯಾವ ರೀತಿ ಕನೆಕ್ಟ್ ಮಾಡಿದ್ರೆ, ಅದೆಲ್ಲ ಚಿತ್ರ ನೋಡಿದರೆ ನಿಮಗೆ ಅದು ಕನೆಕ್ಟ್ ಮಾಡಿರೋದು ಹೇಗೆ ಅಂತ ಗೊತ್ತಾಗುತ್ತೆ. ಡಯಾಗ್ರಾಮ್ ನೋಡಿದರೆ ಇದು ಇಲ್ಲಿ ತೊಗೊಂಡಿರೋದು ಏನು, ಡಿಸ್ಟಿಲ್ಡ್ ವಾಟರ್. ಹಾಗಾಗಿ ಇಲ್ಲಿ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿಯಲ್ಲಿ ಲೈಟ್ ಹತ್ತಲ್ಲ, ನೀವು ನೋಡಬೇಕು ಚಿತ್ರನ, ಗೊತ್ತಾಗತ್ತಾ? ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿಯಲ್ಲಿ ಲೈಟ್ ಹತ್ತುತ್ತೆ. ಫಾರ್ ಎಕ್ಸಾಂಪಲ್ ಟ್ಯಾಪ್ ವಾಟರ್, ನೀವು ಮಾಮೂಲಿ ನೀರು ತೊಗೊಂಡ್ರೆ ಲೈಟ್ ಹತ್ತುತ್ತೆ, ಮಾಮೂಲಿ ನೀರು ತೊಗೊಂಡು ಈ ಥರ ಯೂಸ್ ಮಾಡಿದರೆ. ಎರಡು ಗ್ರಾಫೈಟ್ ರಾಡ್, ಮತ್ತು ಎರಡು ಟಚ್ ಆಗಬಾರ್ದು ನೋಡಿ, ಇಲ್ಲಿ ಟಚ್ ಆಗಿಲ್ಲ, ಎರಡು ಗ್ರಾಫೈಟ್ ರಾಡ್ನ ತೊಗೊಂಡಿದ್ದಾರೆ. ಅಂದರೆ ಪೆನ್ಸಿಲ್ ಒಳಗೆ ಇರುತ್ತಲ್ಲ ಅದು ಗ್ರಾಫೈಟ್ ರಾಡ್, ಅಂದರೆ ಟಚ್ ಆಗಿಲ್ಲ, ನೋಡಿ, ಟಚ್ ಮಾಡಬಾರ್ದು. ಟಚ್ ಮಾಡಿದ್ರೆ ಡೈರೆಕ್ಟಾಗಿ ಕರೆಂಟ್ ಹತ್ಬಿಡುತ್ತೆ, ಆದರೆ ನೀರೊಳಗಡೆ ಇಡಬೇಕು. ಸೊ ನೀರಿನ ಮುಖಾಂತರ ಕರೆಂಟ್ ಪಾಸ್ ಆಗುತ್ತೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡೋದು ನಾವು ಇದರಲ್ಲಿ, ಗೊತ್ತಾಗತ್ತಾ? ಆಮೇಲೆ ಸಾಲ್ಟ್ ಸೊಲ್ಯೂಷನ್ನ ತೊಗೊಳ್ಬೋದು ನೀವು, ಇಲ್ಲಿದೆ ನೋಡಿರಿ ಸಾಲ್ಟ್ ಸೊಲ್ಯೂಷನ್, ಆ್ಯಸಿಡ್ ಸೊಲ್ಯೂಷನ್, ಬೇಸ್, ಯಾವುದಾದ್ರು ತೊಗೊಂಡ್ರೆ ಅವೆಲ್ಲ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ.
ಅದೇ ನೀವು ಡಿಸ್ಟಿಲ್ ವಾಟರ್ ತಗೊಳ್ರಿ, ಶುಗರ್ ಸೊಲ್ಯೂಷನ್ ತಗೊಳ್ರಿ, ಕೆರೋಸಿನ್, ಸ್ಪಿರಿಟ್, ಅವೆಲ್ಲ ಏನು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಗೊತ್ತಾಗ್ತಿದ್ಯಾ? ಇಲ್ಲಿ ನೋಡ್ರಿ, ಹೀಟ್ ಮಾಡಿದಾಗ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಅಂದರೆ ಉಪ್ಪು ನೀರು, ಉಪ್ಪು ನೀರಿನ ಮುಖಾಂತರ ಭಾಳ ಚೆನ್ನಾಗಿ ಬಲ್ಬ್ ಹತ್ತತ್ತೆ, ಲೈಟ್ ಹತ್ತತ್ತೆ. ಸೊ ಉಪ್ಪು ನೀರಿನ ಮುಖಾಂತರ ಭಾಳ ಚೆನ್ನಾಗಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ ಅಂತ ನಮಗೆ ಈ ಎಕ್ಸ್ಪೆರಿಮೆಂಟ್ಸ್ ಮುಖಾಂತರ ಗೊತ್ತಾಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಟೇಕ್ ಡೌನ್ ದ ಕ್ವೆಶನ್, ಲಿಸ್ಟ್ ದ ಸಮ್ ಲಿಕ್ವಿಡ್ಸ್ ವಿಚ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಲಿಸ್ಟ್ ಸಮ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಲಿಸ್ಟ್ ಸಮ್ ಲಿಕ್ವಿಡ್ಸ್ ವಿಚ್ ಆರ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಫಸ್ಟ್ ಕ್ವೆಶನ್ ಲಿಸ್ಟ್ ಸಮ್ ಲಿಕ್ವಿಡ್ಸ್, ಸಬ್ಸ್ಟೆನ್ಸ್ ಬೇಡ, ಲಿಸ್ಟ್ ಸಮ್ ಲಿಕ್ವಿಡ್ಸ್ ಗುಡ್ ಆರ್ ವಿಚ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಲಿಸ್ಟ್ ಸಮ್ ಲಿಕ್ವಿಡ್ಸ್ ವಿಚ್ ಆರ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂಥ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದನ್ನು ನೀವು ಮಾಡಿ ಬೇಕಾದರೆ ಮಾಡಿ ನನಗೆ ಪಿಕ್ ಕಳಿಸ್ಬಹುದು. ಸೊ ಇನ್ನು ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಇಟ್ಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಕೆಮಿಕಲ್ ಎಫೆಕ್ಟ್ಸ್ನ ಯಾವ ರೀತಿ ಯೂಸ್ ಮಾಡ್ತಾರೆ, ಯಾವ ರೀತಿ ಬಳಸ್ಕೊಳ್ತಾರೆ, ಇದಿಷ್ಟು ನಾವು ಕಲ್ತಿದ್ದು ಬೇಸಿಕ್ಸ್. ಎಲೆಕ್ಟ್ರಿಕ್ ಕರೆಂಟ್ ಹೇಗೆ ಪಾಸ್ ಆಗುತ್ತೆ, ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನೋಡ್ರಿ. ಇಲ್ಲಿ ಏನಾಗುತ್ತೆ ಅಂದರೆ ಎರಡು ರಾಡ್ನ ಮುಖಾಂತರ ಕರೆಂಟ್ ಈ ಕಡೆಯಿಂದ ಈ ಕಡೆಗೆ ಪಾಸ್ ಆಗುತ್ತೆ. ಇದು ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ ಅವುಗಳನ್ನ, ಅಥವಾ ಮೆಟಲ್ ರಾಡ್ಸ್. ಗೊತ್ತಾಗುತ್ತಾ? ಸೊ ಇವೆಲ್ಲ ಬೇಸಿಕ್ಸು, ಇದನ್ನು ನೆನ್ಪಿಟ್ಕೊಳ್ರಿ, ನೀವು ಇದನ್ನೆಲ್ಲ ನೆನ್ಪಿಟ್ಕೊಳ್ರಿ, ನೆಕ್ಸ್ಟ್ ಕ್ಲಾಸಿಗೆ ಅದು ಯೂಸ್ ಆಗುತ್ತೆ. ಸೊ ಕೆಮಿಕಲ್ ಎಫೆಕ್ಟ್ ಯಾವ ರೀತಿ ಎಲೆಕ್ಟ್ರಿಕ್ ಕರೆಂಟ್ ಮೇಲೆ ಆಗುತ್ತೆ, ಅಥವಾ ಎಲೆಕ್ಟ್ರಿಕ್ ಕರೆಂಟಿಂದ ಯಾವ ರೀತಿ ಕೆಮಿಕಲ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಇವತ್ತು ನಾನು ಹೇಳ್ಕೊಟ್ಟಿದ್ದು ಅರ್ಥ ಆಗಿದೆಲ್ವಾ? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಲೆಸನ್? ಡಿಡ್ ಯು ಅಂಡರ್ಸ್ಟುಡ್ ಮೈ ಲೆಸನ್? ಐ ಥಿಂಕ್ ಯು ಆರ್ ಆಲ್ ಅಂಡರ್ಸ್ಟುಡ್ ಮೈ ಲೆಸನ್. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ದ ಕ್ವೆಶನ್ಸ್ ಇನ್ ದ ಗ್ರೂಪ್. ಸೊ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮ್ಗೆ ಬರುತ್ತೆ. ನೀವು ಆ ಯೂಟ್ಯೂಬ್ ಇದರಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಸಬ್ಸ್ಕ್ರೈಬ್ ಬಟನನ್ನು ಓದ್ತಿದ್ರೆ. ಥ್ಯಾಂಕ್ ಯು.